ಆತ್ಮೀಯ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಗೃಹಜ್ಯೋತಿ ಯೋಜನೆಯಡಿ ಫಲಾನುಭವಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಸಂಪೂರ್ಣವಾದಂತಹ ಮಾಹಿತಿಯ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ಆದೇಶ 14/6/2023 ಜಾರಿಯಾಗಿದ್ದು, ಇದರಲ್ಲಿ ನೀಡಿರುವಂಥ ಪ್ರಮುಖ ಅಂಶಗಳನ್ನು ಗಮನಿಸಿ ತಾವು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ನೋಡೋಣ ಇದರಲ್ಲಿ ಏನಿದೆ ಅಂತೇಳಿ. ಕರ್ನಾಟಕ ಸರ್ಕಾರವು ಗೃಹಜ್ಯೋತಿ ಯೋಜನೆಯಡಿ ಫಲಾನುಭವಿಗಳ ನೋಂದಣಿಯನ್ನು ದಿನಾಂಕ 18/6/2023 ಚಾಲನೆಗೊಳಿಸಲಿದೆ. ಇದು ತುಂಬ ಇಂಪಾರ್ಟೆಂಟ್ ಡೇಟ್. ಈ ಒಂದು ಯೋಜನೆಗೆ, ಗೃಹಜ್ಯೋತಿ ಯೋಜನೆ ಅಂದರೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಪಡೆಯಲಿಕ್ಕೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ತಾವು ಅರ್ಜಿಗಳನ್ನು ಸಲ್ಲಿಸುವಂಥ ದಿನಾಂಕ 18/6/2023 ಚಾಲನೆಗೊಳಿಸಲಾಗುತ್ತೆ. ಅದಕ್ಕೆ ಜೂನ್ 15 ಅಂತ ನಿಗದಿಗೊಳಿಸಿದ್ರು, ತಾಂತ್ರಿಕ ಕಾರಣಗಳಿಂದ ಮತ್ತೆ 3 ದಿನ ಎಕ್ಸ್ಟೆಂಡ್ ಮಾಡಿದರೆ ಇದು ಜೂನ್ 18 ಜಾರಿಗೆ ಬರುತ್ತೆ. ಅರ್ಜಿಗಳನ್ನು ಪ್ರಾರಂಭ ಮಾಡ್ತಾರೆ. ಗೃಹಜ್ಯೋತಿ ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವ ಫಲಾನುಭವಿಗಳು ವಿಶೇಷವಾಗಿ ಸೃಷ್ಟಿಸಲಾಗಿರುವ ಅಥವಾ ಸೃಜಿಸಲಾಗಿರುವ ಕಸ್ಟಮ್ ಮೇಡ್ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಅದರ ವಿಳಾಸವನ್ನು ಕೊಟ್ಟಿದ್ದರೆ https://sevasindhu.karnataka.government.in ನೋಂದಾಯಿಸಿಕೊಳ್ಳಬಹುದು. ಸದರಿ ತಂತ್ರಾಂಶವನ್ನು ಮೊಬೈಲ್ ಫೋನ್, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಗಳ ಮೂಲಕವೂ ಸಹ ಬಳಸಿಕೊಳ್ಳಬಹುದು. ತಾವು ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಸಿಂಧುಗಳ ಮೂಲಕ ಪೋರ್ಟಲ್ಗಳ ಮೂಲಕವೂ ಸಮೇತ ಅರ್ಜಿ ಸಲ್ಲಿಸಬಹುದು. ಅದೇ ಸೇಮ್ ವಿಳಾಸದಿಂದ ತಾವು ತಮ್ಮ ಮೊಬೈಲ್ನಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳ ಮೂಲಕ ಸಮೇತ ಅರ್ಜಿಯನ್ನು ಸಲ್ಲಿಸಬಹುದು. ಫಲಾನುಭವಿಗಳು ಆಧಾರ್ ಕಾರ್ಡ್, ಗ್ರಾಹಕರ ಐಡಿಗಳ ಮಾಹಿತಿಗಳನ್ನು ವಿದ್ಯುತ್ ಬಿಲ್ನಲ್ಲಿರುವಂತೆ, ತಮ್ಮ ಕರೆಂಟ್ ಬಿಲ್ ಏನು ಬರುತ್ತೆ ಪ್ರತಿ ತಿಂಗಳು, ಅದರಲ್ಲಿರುವಂಥ ಗ್ರಾಹಕರ ಐ ಡಿ, ಕಸ್ಟಮರ್ ಐ ಡಿ ಅಂತ ಏನು ಕರಿತೀವಿ, ಅದರ ಒಂದು ಐ ಡಿ ಮತ್ತು ಫಲಾನುಭವಿಗಳ ಆಧಾರ್ ಕಾರ್ಡ್ ನೋಂದಣಿ ಸಮಯದಲ್ಲಿ ನೀಡಬೇಕಾಗಿರುತ್ತೆ. ಅವು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವೆರಡು ದಾಖಲೆಗಳನ್ನು ಇಟ್ಕೊಳ್ಬೇಕು. ಒಂದು ಆಧಾರ್ ಕಾರ್ಡ್, ಇನ್ನೊಂದು ತಮ್ಮ ಕರೆಂಟ್ ಬಿಲ್ನಲ್ಲಿರುವಂತೆ ಗ್ರಾಹಕರ ಐ ಡಿ ಸಂಖ್ಯೆ. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಕೇಂದ್ರ ಅಥವಾ ಯಾವುದೇ ವಿದ್ಯುತ್ ಕಚೇರಿಗಳಲ್ಲೂ ಸಹ ನೋಂದಿಸಬಹುದಾಗಿದೆ. ಎಲ್ಲೆಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಹಾಗೆ ವಿದ್ಯುತ್ ಕಚೇರಿಗಳಲ್ಲೂ, ಕರೆಂಟ್ ಆಫೀಸಸ್ಸಲ್ಲಿದ್ದಾವೆ, ಅಲ್ಲೆಲ್ಲೂ ಸಮೇತ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯುತ್ ಕಚೇರಿ ಅಥವಾ 24x7 ಸಹಾಯವಾಣಿ 1912 ಕರೆ ಮಾಡಬಹುದಾಗಿದೆ. ಅದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬೇಕು ಅಂತೇಳಿದರೆ ಇಂಧನ ಇಲಾಖೆಯ ಸಹಾಯವಾಣಿಯಾದಂಥ 1912 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಗೃಹಜ್ಯೋತಿ ಯೋಜನೆಯು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಈ ಯೋಜನೆಯಡಿ ರಾಜ್ಯದಲ್ಲಿನ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ ಗರಿಷ್ಠ 200 ಯೂನಿಟ್ಗಳವರೆಗಿನ ಬಳಕೆಯ ಮಿತಿಯಲ್ಲಿ ಪ್ರತಿ ಗ್ರಾಹಕರ ಮಾಸಿಕ ಸರಾಸರಿ ಬಳಕೆಯ, ಅಂದರೆ ಆರ್ಥಿಕ ವರ್ಷ 2022-23 ಮಾಸಿಕ ತಿಂಗಳುಗಳಲ್ಲಿ 10 ವಿದ್ಯುತ್ ಬಳಕೆಯ ಸರಾಸರಿಯನ್ನು ತೆಗೆದುಕೊಂಡು ಅದರಂತೆ ಯೂನಿಟ್ಗಳ ಮೇಲೆ ಶೇಕಡ 10% ಹೆಚ್ಚಿನ ಬಳಕೆಯ ಮಿತಿಗೆ ಅರ್ಹರಾಗಿರುತ್ತಾರೆ. ಇದಕ್ಕೆ ಸಂಪೂರ್ಣವಾದಂಥ ವಿವರವನ್ನು ಕೊಟ್ಟಿದ್ದಾರೆ ಈಗಾಗಲೇ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಈ ಯೋಜನೆಯು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮವಾಗಿದ್ದು, ಇದರಿಂದ ರಾಜ್ಯದ 2 ಕೋಟಿ ಗೃಹ ಬಳಕೆ ಗ್ರಾಹಕರಿಗೆ ಅನುಕೂಲವಾಗುತ್ತದೆ. ಈ ಯೋಜನೆಯು 2023 August 1 ಜಾರಿಗೆ ಬರುವಂಥ ದಿನಾಂಕವಾಗಿದೆ. August 1 ಜಾರಿಗೆ ಬರುತ್ತೆ. ಅದೇ ಗೃಹಲಕ್ಷ್ಮಿ ಯೋಜನೆ August 15 ಜಾರಿಗೆ ಬರುತ್ತೆ. ಅರ್ಹತೆಯ ಮಿತಿಯಲ್ಲಿದ್ದ ಫಲಾನುಭವಿಗಳು August 1 ಶೂನ್ಯ ಬಿಲ್ಲನ್ನು ಪಡೆಯಲಿದ್ದಾರೆ. ಯಾರ್ಯಾರ ಫಲಾನುಭವಿಗಳಂತ ಸೆಲೆಕ್ಟ್ ಆಗ್ತೀರಿ ಅವರಿಗೆ August 1 ಬರುವಂತಹ ಕರೆಂಟ್ ಬಿಲ್ಗಳೇನಿದ್ದಾವೆ, ಅದು 200 ಯೂನಿಟ್ಗಿಂತ ಕಡಿಮೆ ತಾವು ಬಳಕೆದಾರರಾಗಿದ್ದರೆ ತಮಗೆ ಶೂನ್ಯ ಬಿಲ್ಲನ್ನು ಪಡಿತೀರಿ ಅನ್ನುವಂತಹ ಮಾಹಿತಿಯ ಪತ್ರಿಕಾ ಪ್ರಕಟಣೆ ಜೊತೆಗೆ ಇಲಾಖೆಯ ಆದೇಶವನ್ನು ಹೊರಡಿಸಲಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಿದ್ವಿ. ಇದೇ ರೀತಿ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.